ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮದುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ ರಾಜ್ಯ ಹೆದ್ದಾರಿ ಅರವತ್ನಾಲ್ಕರಲ್ಲಿ ನಿಮಗಾಗಿ ಕಾಯುತ್ತಿದೆ ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ರಿಗೆ ಪ್ರಧಾನಿ ಮೋದಿಯವರ ಪದವಿಗಳ ಕುರಿತು ಮಾಹಿತಿ ನೀಡುವ ಅಗತ್ಯವಿಲ್ಲ ಎಂದು ಗುಜರಾತ್ ಹೈಕೋರ್ಟ್ ಶುಕ್ರವಾರ ಹೇಳಿದೆ ಪ್ರಧಾನಿಯ ಪದವಿಯ ವಿವರ ಕೇಳಿದ್ದಕ್ಕಾಗಿ ಅರವಿಂದ್ ಕೇಜ್ರಿವಾಲ್ಗೆ ಗುಜರಾತ್ ಹೈಕೋರ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಎಂಎ ಪದವಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕಲೆ ಹಾಕಿ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ನೀಡುವಂತೆ ಗುಜರಾತ್ ವಿಶ್ವವಿದ್ಯಾಲಯಕ್ಕೆ ನಿರ್ದೇಶಿಸಿದ ಕೇಂದ್ರ ಮಾಹಿತಿ ಆಯೋಗದ ಆದೇಶವನ್ನು ಗುಜರಾತ್ ಹೈಕೋರ್ಟ್ ಶುಕ್ರವಾರ ರದ್ದುಗೊಳಿಸಿದೆ ಪ್ರಧಾನಿಯವರ ಪದವಿಯ ವಿವರ ಕೇಳಿದ್ದಕ್ಕಾಗಿ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಗುಜರಾತ್ ಹೈಕೋರ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಕೇಜ್ರಿವಾಲ್ ಗುಜರಾತ್ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಹಣವನ್ನು ಠೇವಣಿ ಮಾಡಬೇಕು ಎಂದು ಹೈಕೋರ್ಟ್ ಹೇಳಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಧಾನಿ ಮೋದಿ ಅವರ ಸ್ನಾತಕೋತ್ತರ ಪದವಿಯ ಮಾಹಿತಿಯನ್ನ ನೀಡುವಂತೆ ಕೇಂದ್ರ ಮಾಹಿತಿ ಆಯೋಗವು ಗುಜರಾತ್ ವಿಶ್ವವಿದ್ಯಾಲಯಕ್ಕೆ ಸೂಚಿಸಿತು ಆರ್ಆರ್ ನಗರ ಶಾಸಕ ಸಚಿವ ಮುನಿರತ್ನ ಹಿಂಸೆಗೆ ಬಹಿರಂಗ ಕರೆ ನೀಡಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗಿದೆ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಮುನಿರತ್ನ ತಮಿಳು ಭಾಷೆಯಲ್ಲಿ ಮಾತನಾಡಿದ್ದು ಯಾರಾದರೂ ಬಂದರೆ ಅಟ್ಟಾಡಿಸಿ ಹೊಡಿರಿ ಎಂದು ಹೇಳುತ್ತಿರುವ ವಿಡಿಯೋ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಬೆಂಗಳೂರು ಜಾಲಹಳ್ಳಿ ವಾರ್ಡ್ನಲ್ಲಿ ನಡೆದ ಕಾರ್ಯಕ್ರಮದ ವಿಡಿಯೋವನ್ನು ಸಭಿಕರಲ್ಲಿ ಯಾರೋ ಸೆರೆದಿದ್ದಾರೆ ಯಾರಾದರೂ ಒಳಗೆ ಬಂದರೆ ಅಟ್ಟಾಡಿಸಿಕೊಂಡು ಹೊಡಿರಿ ಯಾರೇ ಬಂದರೂ ಹೊಡಿರಿ ಉಳಿದದ್ದು ನಾನು ನೋಡಿಕೊಳ್ತೀನಿ ಹೇಗೆ ಹೊಡಿಬೇಕೆಂದ್ರೆ ಅವರು ತಿರುಗಿ ನೋಡದೆ ಓಡಬೇಕು ಎಂದು ಮುನಿರತ್ನ ಕರೆ ನೀಡಿದ್ದಾರೆ ಅಲ್ಲದೆ ಯಾರ್ಯಾರು ಹೊಡಿತೀರಿ ಕೈ ಎತ್ತಿ ನೋಡೋಣ ಎಂದು ಶಪಥ ತೆಗೆದುಕೊಳ್ಳುವುದು ಕೂಡ ವಿಡಿಯೋದಲ್ಲಿ ಸರಿಯಾಗಿದೆ ಸಾಕು ನಾಳೆ ನಮ್ಮದೇ ನಾಳೆ ನಾವು ಹಾಕುವ ವೋಟ್ ನಮ್ಮ ನಾಳೆಯನ್ನ ಡಿಸೈಡ್ ಮಾಡುತ್ತೆ ಎಂದು ಬಹಿರಂಗವಾಗಿ ಮುನಿರತ್ನ ಹೇಳುತ್ತಿರುವುದು ವೈರಲ್ ವಿಡಿಯೋದಲ್ಲಿ ದಾಖಲಾಗಿದೆ ಜಾಲಹಳ್ಳಿ ವಾರ್ಡ್ನ ಕಾತನಗರಕ್ಕೆ ಯಾರಾದರೂ ಬಂದರೆ ಹೊಡೆದು ಕಳಿಸಿರಿ ಎಂದು ಕ್ಷೇತ್ರದ ಶಾಸಕ ಸಾರ್ವಜನಿಕ ಸಭೆಯಲ್ಲಿ ನಿಂತು ತಮಿಳಿನಲ್ಲಿ ಪ್ರಚೋದಿಸಿ ಚುನಾವಣೆಯ ಸಮಯದಲ್ಲಿ ನೇರವಾಗಿ ಅಶಾಂತಿ ಸೃಷ್ಟಿಸಲೆತ್ನಿಸುತ್ತಾರೆಂದರೆ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಹದಗೆಟ್ಟಿರುವ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಆತಂಕ ಹುಟ್ಟಿಸುತ್ತದೆ ಎಂದು ಆರ್ಆರ್ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದಾರೆ யாராவது உள்ளங்க வந்து அடிக்கல அடிக்கும் எப்படி நான் பார்த்தேன் எப்படி அடிங்க தெரியுமா திரும்பி பார்க்காம போயணும் போதும்

ಎರಡ್ ಸಾವಿರ ಇಪ್ಪತ್ತರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧದ ಪ್ರತಿಭಟನೆಯ ಸಂದರ್ಭದಲ್ಲಿ ಕಠಿಣ ಉಗ್ರ ನಿಗ್ರಹ ಕಾಯ್ದೆಯಡಿ ಬಂಧಿತರಾಗಿರುವ ಹೋರಾಟಗಾರ್ತಿ ಗುಲ್ಫಿಶಾ ಫಾತಿಮಾ ಆರೋಗ್ಯ ಸರಿಯಿಲ್ಲದಿರುವುದರಿಂದ ಆಕೆ ರಂಜಾನ್ ಉಪವಾಸ ಆಚರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಆಕೆಯ ತಾಯಿ ಅಳಲು ತೋಡಿಕೊಂಡಿದ್ದಾರೆ ಜೈಲಿನಲ್ಲಿ ಏನು ತೊಂದರೆ ಅನುಭವಿಸುತ್ತಿದ್ದೇನೆ ಎಂಬ ಕುರಿತು ನನ್ನ ತಂದೆ ಈವರೆಗೆ ಏನನ್ನೂ ಹೇಳಿಲ್ಲ ಎಂದು ಇದೇ ಪ್ರಕರಣದಲ್ಲಿ ಬಂಧಿತರಾಗಿರುವ ಮೊಹಮ್ಮದ್ ಸಲೀಂ ಖಾನ್ರ ಪುತ್ರಿ ಸೈಮಾ ಖಾನ್ ತಿಳಿಸಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿ ಹೋರಾಟದಲ್ಲಿ ಪಾಲ್ಗೊಂಡು ಸದ್ಯ ಬಂಧಿತರಾಗಿರುವ ಹೋರಾಟಗಾರ ಕುಟುಂಬಗಳ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಮಾತನಾಡಿದ ಗುಲ್ಫಿಶಾ ಫಾತಿಮರ ತಾಯಿ ನನ್ನ ಪುತ್ರಿ ಮೂರು ವರ್ಷಗಳಿಂದ ಜೈಲಿನ ಸರಳಿನ ಹಿಂದೆ ಬಂಧಿತಳಾಗಿದ್ದಾಳೆ ಕಳೆದ ಎರಡು ತಿಂಗಳು ಹಿಂದೆ ಆಕೆಗೆ ಜಾಮೀನು ದೊರೆತಿದ್ದರೂ ಇನ್ನೂ ಬಿಡುಗಡೆಯಾಗಬೇಕಿದೆ ನಾನು ಪದೇ ಪದೇ ನ್ಯಾಯಾಲಯಗಳಿಗೆ ಸುತ್ತಿದ್ದೇನೆ ಎಂದು ಹೇಳಿದ್ದಾರೆ ಇದೇ ಪ್ರಕರಣದಲ್ಲಿ ಬಂಧಿತರಾಗಿರುವ ಮೊಹಮ್ಮದ್ ಸಲೀಂ ಖಾನ್ರ ಪುತ್ರಿ ಸೈಮಾ ಖಾನ್ ಹೇಳಿಕೆ ನೀಡಿದ್ದು ಅವರು ಬಂಧನವಾದಾಗಿನಿಂದ ನಮ್ಮಿಬ್ಬರ ಬದುಕು ದುಸ್ತರವಾಗಿದೆ ಜೈಲಿನಲ್ಲಿ ಅನುಭವಿಸುತ್ತಿರುವ ತೊಂದರೆಗಳ ಕುರಿತು ನನ್ನ ತಂದೆ ಈವರೆಗೆ ಏನನ್ನು ಹಂಚಿಕೊಂಡಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ ಹೋರಾಟಗಾರ ಅತರ್ ಖಾನ್ರ ತಾಯಿ ನೂರ್ ಜಹಾನ್ ಮಾತನಾಡಿ ನನ್ನ ಪುತ್ರನಿಗೆ ಎರಡು ಪ್ರಕರಣಗಳಲ್ಲಿ ಜಾಮೀನು ದೊರೆಯುತ್ತಾದರೂ ಯುಎಪಿಎ ಕಾಯ್ದೆಯ ಪ್ರಕರಣದಲ್ಲಿ ಈವರೆಗೆ ಜಾಮೀನು ದೊರೆತಿಲ್ಲ ಈ ಪ್ರಕರಣದ ವಿಚಾರಣೆ ಈಗ ಹೈಕೋರ್ಟ್ನಲ್ಲಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತರಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಬೆಂಬಲಿಗರು ಹಾಗೂ ವಿರೋಧಿಗಳ ನಡುವೆ ಘರ್ಷಣೆ ಸ್ಫೋಟಗೊಂಡಿತ್ತು ಈ ಗಲಭೆಯಲ್ಲಿ ಐವತ್ಮೂರು ಮಂದಿ ಮೃತಪಟ್ಟು ಸುಮಾರು ಇನ್ನೂರು ಮಂದಿ ಗಾಯಗೊಂಡಿದ್ದರು ಒಂದೇ ಭಾರತ್ ರೈಲುಗಳ ಮೇಲೆ ಕಲ್ಲು ತೂರಾಟದಂತಹ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದರೆ ಐದು ವರ್ಷಗಳ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಎಂದು ದಕ್ಷಿಣ ಮಧ್ಯ ರೈಲ್ವೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದೆ ತೆಲಂಗಾಣದ ವಿವಿಧ ಸ್ಥಳಗಳಿಂದ ವಂದೇ ಭಾರತ್ ರೈಲುಗಳ ಮೇಲೆ ಕಲ್ಲು ತೂರಾಟದ ಹಲವಾರು ನಿದರ್ಶನಗಳು ವರದಿಯಾದ ನಂತರ ಈ ಎಚ್ಚರಿಕೆ ನೀಡಲಾಗಿದೆ ಇನ್ನು ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದಾಗಿನಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ ಮೇಲೆ ತೆಲಂಗಾಣ ಬಿಹಾರ ಉತ್ತರ ಪ್ರದೇಶ ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳದಲ್ಲಿ ದಾಳಿ ಮಾಡಲಾಗಿದೆ ರೈಲುಗಳ ಮೇಲೆ ಕಲ್ಲು ತೂರಾಟವು ಕ್ರಿಮಿನಲ್ ಅಪರಾಧವಾಗಿದ್ದು ಅಪರಾಧಿಗಳ ವಿರುದ್ಧ ರೈಲ್ವೆ ಕಾಯ್ದೆಯ ಸೆಕ್ಷನ್ ನೂರ ಐವತ್ ಮೂರರ ಅಡಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಇದು ಐದು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆಗೆ ಗುರಿಯಾಗುತ್ತದೆ ಎಂದು ಹೇಳಲಾಗಿದೆ ಸೊಳ್ಳೆಯನ್ನ ಓಡಿಸುವುದಕ್ಕಾಗಿ ರಾತ್ರಿ ಹೊತ್ತಿಸಿ ಇಟ್ಟ ಬತ್ತಿಯ ಬೆಂಕಿ ಹಾಸಿಗೆಗೆ ತಗುಲಿ ಇಡೀ ಕುಟುಂಬ ಜೀವಂತ ಬೆಂದು ಹೋದ ಘಟನೆ ದೆಹಲಿಯಲ್ಲಿ ನಡೆದಿದೆ ದೆಹಲಿಯ ಶಾಸ್ತ್ರಿ ಪಾರ್ಕ್ ಎಂಬಲ್ಲಿಯ ಮನೆಯಲ್ಲಿ ಈ ದಾರುಣ ಘಟನೆ ನಡೆದಿದ್ದು ಒಂದೇ ಕುಟುಂಬದ ಆರು ಮಂದಿ ಸಾವಿಗೀಡಾಗಿದ್ದಾರೆ ಹೊತ್ತಿಸಿಟ್ಟ ಸೊಳ್ಳೆ ಬತ್ತಿ ಹಾಸಿಗೆಗೆ ಬಿದ್ದು ಬೆಂಕಿ ಹೊತ್ತಿಕೊಂಡಿರಬಹುದು ಎಂದು ಪೊಲೀಸರು ತಿಳಿಸಿದ್ದಾರೆ ಅದೇ ವೇಳೆ ವಿಷಗಾಳಿಯಿಂದಾಗಿ ಆ ಮನೆಯವರು ಉಸಿರಾಟಕ್ಕೆ ಪರದಾಡಿರುವ ಸಾಧ್ಯತೆ ಇದೆ ಎಂದು ಕೂಡ ಪೊಲೀಸರು ತಿಳಿಸಿದ್ದಾರೆ ಮೃತಪಟ್ಟವರಲ್ಲಿ ನಾಲ್ಕು ಮಂದಿ ಪುರುಷರು ಓರ್ವ ಹಿರಿಯ ಮಹಿಳೆ ಹಾಗೂ ಒಂದು ಮಗು ಸೇರಿದೆ ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾರೆ ಓರ್ವರು ಸಣ್ಣಪುಟ್ಟ ಗಾಯದೊಂದಿಗೆ ಪಾರಾಗಿದ್ದಾರೆ ಸೊಳ್ಳೆ ಬತ್ತಿಯನ್ನು ಉಪಯೋಗಿಸುವವರು ಈ ಕುರಿತಂತೆ ಜಾಗರೂಕತೆಯನ್ನು ಪಾಲಿಸಬೇಕು ಎಂದು ತಿಳಿಸಲಾಗಿದೆ ಬಿಹಾರದ ಸರ್ಕಾರಿ ಆಸ್ಪತ್ರೆಯ ಬೆಡ್ನಲ್ಲಿ ಗೋಧಿ ಒಣಗಲು ಹಾಕಿದ ಚಿತ್ರ ವೈರಲ್ ಆಗಿದೆ ಸ್ಥಳೀಯ ಶಾಸಕ ನಡೆಸಿದ ಮಿಂಚಿನ ದಾಳಿಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಆಸ್ಪತ್ರೆಯ ಜವಾನ ಆಸ್ಪತ್ರೆಯ ಬೆಡ್ನಲ್ಲಿ ಗೋಧಿಯನ್ನ ಒಣಗಲು ಹಾಕಿದ್ದ ಅಲ್ಲದೆ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಸ್ಟೋರ್ ರೂಮ್ ಆಗಿ ಉಪಯೋಗಿಸಲ್ಪಟ್ಟಿರುವುದನ್ನು ಈ ಮಿಂಚಿನ ದಾಳಿಯಲ್ಲಿ ಕಂಡು ಶಾಸಕರು ಬೆಚ್ಚಿಬಿದ್ದಿದ್ದಾರೆ ಹಾಗೆಯೇ ಔಷಧಗಳನ್ನು ಒಂದು ಮೂಲೆಗೆ ಎಸೆದು ಬಿಡಲಾಗಿದೆ ಕೊಠಡಿಗಳಂತೂ ಧೂಳುಮಯವಾಗಿರುವುದು ಕೂಡ ಗೊತ್ತಾಗಿದೆ ಈ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ನರ್ಸ್ಗಳ ಕೊರತೆ ಇದೆ ಹಾಗೆಯೇ ಆಸ್ಪತ್ರೆ ಎಂಬುದು ಸಂಪೂರ್ಣ ಕುಲಗೆಟ್ಟು ಹೋಗಿದೆ ಇದನ್ನು ಸಹಿಸಲು ಸಾಧ್ಯವಿಲ್ಲ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ದೂರು ಕೊಡುವೆ ಎಂದು ಶಾಸಕರು ತಿಳಿಸಿದ್ದಾರೆ ಆಂತರಿಕ ಸಂಘರ್ಷದಿಂದ ನಲುಗಿರುವ ಸಿರಿಯನ್ ತಾಯಿಯ ರಂಜಾನ್ ಕತೆ ಇದು ಐದು ವರ್ಷಗಳ ಹಿಂದೆ ತನ್ನ ಊರಾದ ಈದ್ ಅಬ್ನ ತಾಹ್ನಿಂದ ಅವರು ಇನ್ನೊಂದು ಪಟ್ಟಣಕ್ಕೆ ಬಂದು ನೆಲೆಸಿದ್ದಾರೆ ತನ್ನ ಹಳೆ ಬದುಕು ಮತ್ತು ಹೊಸ ಬದುಕಿನ ಬಗ್ಗೆ ಅವರು ಆಡಿರುವ ಮಾತನ್ನ ಅಲ್ ಜಜೀರಾ ವರದಿ ಮಾಡಿದೆ ಹದಿನಾಲ್ಕು ಮಕ್ಕಳ ತಾಯಿಯಾಗಿರುವ ಫಾತಿಮಾ ಎಂಬ ಮಹಿಳೆ ತನ್ನ ಹಳೆ ಕಾಲದ ಅವಿಭಕ್ತ ಕುಟುಂಬ ಮತ್ತು ಆ ಸಂದರ್ಭದ ರಂಜಾನ್ ಈಗ ಒಂದು ಪುಟ್ಟ ಟೆಂಟ್ನಲ್ಲಿ ಇದ್ದುಕೊಂಡು ನೆನಪಿಸಿದ್ದಾರೆ ಈ ಹಿಂದಿನ ಮನೆಯಲ್ಲಿ ಎಲ್ಲವೂ ಇತ್ತು ಆದರೆ ಈಗ ತರಕಾರಿ ಕತ್ತರಿಸುವುದಕ್ಕೂ ಇನ್ನಿತರ ಪದಾರ್ಥಗಳನ್ನು ತುಂಡರಿಸುವುದಕ್ಕೂ ಟೇಬಲ್ ಕೂಡ ಇಲ್ಲ ಆದರೂ ರಂಜಾನ್ ಅಂದರೆ ಖುಷಿ ಖುಷಿ ಇರುವ ಹಣದಿಂದಲೇ ರಂಜಾನ್ಗೆ ಬೇಕಾದ ರುಚಿಕರ ಆಹಾರವನ್ನ ತಯಾರಿಸುತ್ತೇನೆ ಎಂದು ಅವರು ಹೇಳುತ್ತಾರೆ ಈ ಹಿಂದೆ ಕಿಬುಲ್ ಅನ್ನುವ ನಮ್ಮದೇ ಸಾಂಸ್ಕೃತಿಕ ಆಹಾರವನ್ನ ತಯಾರಿಸುತ್ತಿದೆ ನನ್ನ ಊರಿಗೆ ಆ ಆಹಾರ ಫೇಮಸ್ ಆಗಿತ್ತು ಆದರೆ ಇಲ್ಲಿಗೆ ವಾಸ ಬದಲಿಸಿದ ಬಳಿಕ ಅದನ್ನು ತಯಾರಿಸಲು ಕಷ್ಟವಾಯಿತು ಆದರೆ ಮಕ್ಕಳು ಕೇಳುತ್ತಿಲ್ಲ ಅದಕ್ಕಾಗಿ ಕಷ್ಟಪಟ್ಟು ಅದನ್ನು ತಯಾರಿಸುತ್ತಿದ್ದೇನೆ ಎಂದು ಫಾತಿಮಾ ಹೇಳುತ್ತಾರೆ ಬಿದ್ದು ಸಿಕ್ಕಿದ ಹಣವನ್ನ ಅದರ ಮಾಲಕನಿಗೆ ನೀಡಿದ ಕೇರಳದ ಗುಲ್ಜಾರ್ ಅಲಿ ಎಂಬುವರ ಪ್ರಾಮಾಣಿಕತೆ ವೈರಲ್ ಆಗಿದೆ ಬೆಹರನ್ನಲ್ಲಿ ಈ ಘಟನೆ ನಡೆದಿದ್ದು ಹೂರಾ ಎಕ್ಸಿಬಿಷನ್ ರಸ್ತೆಯ ಕಾರ್ ಪಾರ್ಕಿಂಗ್ನಲ್ಲಿ ಕೇರಳದ ವ್ಯಕ್ತಿಗೆ ಭಾರೀ ಮೊತ್ತದ ಹಣ ಮತ್ತು ದಾಖಲೆಗಳು ಸಿಕ್ಕಿವೆ ದಾಖಲೆಯಲ್ಲಿದ್ದ ಮೊಬೈಲ್ ನಂಬರ್ ಅನ್ನ ಅಲಿ ಸಂಪರ್ಕಿಸಿದರೂ ಆ ಕಡೆಯಿಂದ ಅದನ್ನು ರಿಸೀವ್ ಮಾಡಿರಲಾಗಿರಲಿಲ್ಲ ಆದ್ದರಿಂದ ಅಲಿ ಆ ಹಣ ಮತ್ತು ದಾಖಲೆಗಳನ್ನು ಹತ್ತಿರದ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಈ ನಡುವೆ ಪೊಲೀಸರು ಆ ವ್ಯಕ್ತಿಯ ಪತ್ತೆ ಕಾರ್ಯದಲ್ಲಿ ತೊಡಗಿರುವಂತೆಯೇ ಇದೇ ಅಲಿಯ ನಂಬರಿಗೆ ಆ ವ್ಯಕ್ತಿ ಮರಳಿ ಕರೆ ಮಾಡಿದ್ದಾರೆ ಆದರೆ ಇವರಿಗೆ ಅರಬ್ಬಿ ಭಾಷೆ ಬರುತ್ತಿಲ್ಲವಾದ ಹಿನ್ನೆಲೆಯಲ್ಲಿ ಅವರು ಆ ಕರೆಯನ್ನ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಹಣ ಕಳ್ಕೊಂಡ ವ್ಯಕ್ತಿ ಈಜಿಪ್ಟ್ನವನಾಗಿದ್ದ ಪೊಲೀಸರು ಆತನನ್ನ ಕರೆಸಿ ಹಣ ನೀಡಿದ್ದಾರೆ ಈ ಹಣ ಕಳ್ಕೊಂಡ ವ್ಯಕ್ತಿ ಅದಲಿಯಾ ಎಂಬ ಪ್ರದೇಶದ ಕಾಫಿ ಶಾಪ್ನ ಕೆಲಸಗಾರನಾಗಿದ್ದ ಆ ಹಣ ಆ ಶಾಪ್ನದ್ದಾಗಿತ್ತು ಒಂದು ವೇಳೆ ಹಣ ಸಿಗದೇ ಇರುತ್ತಿದ್ದರೆ ತನ್ನ ಕೆಲಸ ಕೂಡ ಹೋಗುತ್ತಿತ್ತು ಎಂದು ವ್ಯಕ್ತಿ ಹೇಳಿದ್ದಾನೆ ಅಲಿಯ ಜೊತೆ ಸೆಲ್ಫಿ ಮತ್ತು ವಿಡಿಯೋ ತೆಗೆದುಕೊಂಡು ಆತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಲಿಯ ಪ್ರಾಮಾಣಿಕತೆಯನ್ನ ಮೆಚ್ಚಿದ್ದಾರೆ ಈ ವಿಡಿಯೋ ಕಂಡ ಸಾವಿರಾರು ಮಂದಿ ಅಲಿಯನ್ನ ಕೊಂಡಾಡಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ